ಹೋಗೋದು ಅದೆಷ್ಟು ದಿವಸ ಆಗಿದೆಯೋ. ನಿನ್ ತಲೆನ ಚೌಳಾಗಿ ತೊಳೆದು ಅದಕ್ಕೊಂಚೂರು ಎಣ್ಣೆ ಹಚ್ಚಾದ್ರೂ ಬಾಚಿದೀಯಾ? ಇನ್ನು ನಿನ್ನ ಮಕ್ಕಳು ದೇವ್ರಿಗೆ ಪ್ರೀತಿ, ದರಿದ್ರ ನಾರಾಯಣನ ವಂಶಸ್ಥರು. ನಿಜ ಅಣ್ಣ, ಆದ್ರೆ ಬಡತನ ಸಿರಿತನಕ್ಕೆ ಮೀರಿದ್ದು ಸಂಬಂಧ ಅಂತ ನಾನು. ಏನ್ ಸಂಬಂಧ? ಜೊತೆಲಿ ಉಟ್ಬಿಟ್ರ ಆಯ್ತಾ? ಬದುಕೋ ಯೋಗ್ಯತೆ ಬೇಡವಾ? ಸರಿಯಾದ ಬದುಕ್ತಿರೋರು ಉಗುದ ಜಾಗದಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಸಂಬಂಧ ಅಂತ ಸಂಬಂಧ. ಬರೋದ್ ಬಂದ್ಬಿಟ್ಟಿದ್ಯಾ? ಹೋಗು ಅಂತ ಹೇಗೆ ಹೇಳಿ? ನಿನ್ನ ಹತ್ರ ಹಟೋದಿಕ್ಕೂ ನಂಗೆ ಸಮಯ ಇಲ್ಲ. ನೋಡು, ಸಂಬಂಧಿಕರು ಅಂತ ಒಳಗಡೆ ಎಲ್ಲ ಓಡಾಡಬಾರ್ದು, ಇಲ್ಲೇ ಇರಬೇಕು. ಯಾರು ಕೇಳಿದ್ರು ನೀನಾಗಲಿ ನಿನ್ನ ಮಕ್ಕಳಾಗಲಿ ಕೆಲ್ಸಕ್ಕೆ ಬಂದಿದ್ದೀವಿ ಅಂತಲೇ ಹೇಳಬೇಕು. ಹೇಗೂ ಬಂದಿದ್ದೀರಾ, ನಾಲ್ಕು ದಿನ ಇದ್ದು ಚೆನ್ನಾಗಿ ಹುಂಡೋಗಿ. ಯಾವಾಗ ಬಗೆಯರಿತ್ತೋ ಏನೋ, ಎಲ್ಲ ನನ್ನ ಕರ್ಮ. ಹೊರಡೋಣ ಆಯ್ತಲ್ಲ, ಬಂದದಕ್ಕೆ ಮರ್ಯಾದೆ. ದಾಸಪ್ಪ, ಹೇಗೆ ಸಿಟ್ಟಾಗಬಾರ್ದು. ಇದು ನನ್ನ ತವರು. ಇಲ್ಲಿಂದ ನಾನು ಹೀಗೆ ಕಣ್ಣೀರ್ ಹಾಕ್ತ ಬರೀ ಹೊಟ್ಟೆಲಿ ಹೋಗ್ಬಾರ್ದು ಮಗು. ನನ್ನ ತವರಿಗೆ ಅದರಿಂದ ಶ್ರೇಯಸ್ ಆಗೋದಿಲ್ಲ. ನನ್ನ ಸ್ಥಿತಿ ಕಂಡು ಅಣ್ಣ ಏನೇನೋ ಮಾತಾಡ್ದ. ಇರ್ಲಿ ಬಿಡು, ಪರವಾಗಿಲ್ಲ. ಈ ಅವಮಾನ ಇಲ್ಲಿಗೆ ಮುಗಿಯಲ್ಲ, ಮತ್ತೆ ಮತ್ತೆ ಆಗುತ್ತೆ. ನೋಡು, ಬಂದಿದ್ದು ತಪ್ಪೋ ಸರಿನೋ, ಬಂದಿದ್ದಾಗಿದೆ. ಇನ್ನು ನಾನು ನನ್ನ ಅಣ್ಣನ ಮಗಳ ಲಗ್ನ ಮುಗಿಸ್ಕೊಂಡು ನನ್ನ ತವರಿನ ಕುಂಕುಮ ಇಟ್ಟುಕೊಂಡೇ ಹೋಗೋದು.